ಏನು ಕೆಲಸ ಮಾಡ್ತಿದೀಯಾ ಮಗ ಅಂತ ಕೇಳಿದ್ಲು ನನ್ನವ್ವ ನಿನಗೆ ಅನ್ಸಿದ್ರೆ ಏನಾದರೂ ಮಾ ಯಾರಿಗೂ ತೊಂದರೆ ಕೊಡಬೇಡ ಅಂದ್ಲು ಡಾಲಿ ಧನಂಜಯ ಅವರ ಎದೆಯಲ್ಲಿ ಹುಟ್ಟಿದ ಕವಿತೆಯ ಕಂಪನ ಇದು ಅರಸೀಕೆರೆಯಿಂದ ಮೈಸೂರಿನ ರಂಗಾಯಣದವರೆಗೆ ರಂಗಾಯಣದ ರಂಗಿನಿಂದ ಜರ್ಮನಿಯ ಸಿಟಿಯವರೆಗೆ ಆನಂತರ ಬಂದು ಬೆವರು ಬಡತನ ಕಂಬನಿ ಆಕ್ರೋಶಗಳ ನಡುವೆ ಬೆಳೆದು ನಿಂತ ಡಾಲಿ ಧನಂಜಯ ಅವರು ಕಂಪಿಸುವ ನಟನೆಯ ಕಂಪನ ಕವಿತೆಯ ಕಂಪನ ಕಾರುಣ್ಯದ ಎದೆ ಒಳಗೆ ಇಟ್ಕೊಂಡಂತ ಡಾಲಿ ಧನಂಜಯ ಅವರ ಓ ಬದುಕೆ ನೀನೇಕೆ ಇಷ್ಟು ಮೌನವಾಗಿ ಬಿಟ್ಟೆ ಅಂತ ಗಂಗೋತ್ರಿ ಸ್ಟೂಡೆಂಟ್ನ ಕೇಳ್ತಿದ್ದಾರೆ ವೆಲ್ಕಮ್ ಅನ್ನಡೆ ಪ್ಲೀಸ್ ಡಾಲಿ ಧನಂಜಯ ಸರ್ ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ವೇದಿಕೆ ಮೇಲಿರೋ ಎಲ್ಲ ಹಿರಿಯರಿಗೂ ನಮಸ್ಕಾರ ಎಲ್ರಿಗೂ ದಸರಾ ಶುಭಾಶಯಗಳು ನನಗೆ ಹೆಂಗೆ ಮಾತು ಶುರು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ನಿಜವಾಗ್ಲೂ ನಿಮ್ಮ ಪ್ರೀತಿ ದೊಡ್ಡದು ಮೈಸೂರು ಅಂದರೆ ಮೈಸೂರು ದಸರಾ ಅಂದರೆ ನಮ್ಮ ಮಾನಸ ಗಂಗೋತ್ರಿ ಅಂದರೆ ಓಪನ್ ಯೂನಿವರ್ಸಿಟಿ ಅಲ್ಲ ಓಪನ್ ಏರ್ ಥಿಯೇಟ್ರ್ ಅಂದರೆ ಎಲ್ಲದರ ಜೊತೆ ಇಷ್ಟು ನೆನಪುಗಳಿದೆ ಮೈಸೂರಲ್ಲಿ ನಾನಿಲ್ಲಿ ಓದಬೇಕಾದ್ರೆ ಯುವ ದಸರಾ ಇಲ್ಲಿ ನಡೀತಾ ಇತ್ತು ಇವಾಗ ಬೇರೆ ಕಡೆ ನಡೆಯುತ್ತೆ ಇವಾಗ ಯುವ ಸಂಭ್ರಮ ಇಲ್ಲಿ ಯುವ ದಸರಾ ಇಲ್ಲಿ ನಡೀತಾ ಇತ್ತು ಪ್ರತಿದಿನ ಬಂದು ಇವಾಗ ನೀವೇನು ಗಲಾಟೆ ಮಾಡ್ತಾ ಇದ್ದೀರಲ್ಲ ಇದೇ ಗಲಾಟೆನೆ ಮಾಡೋಗ್ತಾ ಇದ್ದು ಒಂದು ದಿನ ಸುಮ್ಮನೆ ಕೂತಿಲ್ಲ ಚೆನ್ನಾಗಿ ಕುಣಿತಾ ಇದ್ದು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದು ಸೆಲೆಬ್ರೇಟ್ ಮಾಡಲೇಬೇಕಲ್ವ ಲೈಫ್ನ ಒಂದೇ ಲೈಫ್ ಲೆಟ್ಸ್ ಸೆಲೆಬ್ರೇಟೆಡ್ ನಾಡ ಹಬ್ಬ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು ಆದರೆ ಆ ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ಆ ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ನೀವು ಅಂದ್ಕೊಂಡಿರೋದೆಲ್ಲದನ್ನು ಮಾಡಿ ಅದೊಂದು ಖುಷೀಲಿ ಬಂದಾಗ ಆ ಸೆಲೆಬ್ರೇಷನ್ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಗುರಿ ನಿಮ್ಮ ಕನಸು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಿ ದಿನ ಹೊಸದೇನೋ ಒಂದು ಕಲಿತು ಅದನ್ನು ಅಚೀವ್ ಮಾಡಿ ಅದೆಲ್ಲ ಮಾಡ್ಕೊಂಡು ನಿಂತಾಗ ಹಬ್ಬ ಇನ್ನೂ ಕಳೆಗಟ್ಟುತ್ತೆ ಸೊ ಎಷ್ಟಾಗುತ್ತೋ ಅಷ್ಟು ಸೆಲೆಬ್ರೇಟ್ ಮಾಡಿ ಏನೇನು ಮಾಡ್ತೀರಾ ಎಲ್ಲ ಮಾಡಿ ಆದರೆ ಅಷ್ಟೇ ಚೆನ್ನಾಗಿ ಸಾಧನೆ ಮಾಡಬೇಕಲ್ವಾ ಯಾವುದು ರಾತ್ರಿ ಆಗಲ್ಲ ಅಲ್ವಾ ತುಂಬ ಟೈಮ್ ಹಿಡಿಯುತ್ತೆ ಆ್ಯಂಡ್ ವಿವೇಕಾನಂದ್ರದ್ದೊಂದು ಮಾತಿದೆ ಅದನ್ನೇ ಡಾಲಿ ಸ್ಟೈಲಲ್ಲಿ ಆಮೇಲೆ ಹೇಳ್ತೀನಿ ವಿವೇಕಾನಂದ್ರು ಹೇಳ್ತಾರೆ ನಮ್ಮ ಏಳಿಗೆಗೆ ನಾವೇ ಶಿಲ್ಪಿಗಳು ಅಂತ ಯಾರು ಯಾರನ್ನು ಬೆಳೆಸಲ್ಲ ಸೊ ಯಾರು ಬಂದು ಏನು ಮಾಡಲ್ಲ ರಾತ್ರಿ ಏನೂ ಆಗಲ್ಲ ಇವತ್ತು ಅಲ್ಲಿ ಕುಣಿತಿದ್ದ ಧನಂಜಯ ಡಾಲಿಯಾಗಿ ಇಲ್ಲಿ ಬಂದು ನೀವು ಅಷ್ಟು ಪ್ರೀತಿ ತೋರಿಸ್ತಿದ್ದೀರಾ ಅಂದರೆ ನಾನು ನನ್ನ ಎಜುಕೇಷನ್ ಮುಗಿಸಿ ಮೈಸೂರಿಂದ ಬೆಂಗಳೂರಿಗೆ ಹೋಗಿದ್ದು 2010 ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗಿದ್ದು 2013 ಇದು 2022 ಆಲ್ಮೋಸ್ಟ್ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗಿ 9 ನೆಕ್ಸ್ಟ್ ಇಯರ್ಗೆ 10 ಆಗುತ್ತೆ ಸೊ ಅಷ್ಟು ಟೈಮ್ ಕೇಳುತ್ತೆ ಅಷ್ಟು ಒಂದು ಲಾಂಗ್ ಟರ್ಮ್ ವಿಷನ್ಗಳನ್ನ ಇಟ್ಕೊಂಡು ನೀವು ಕೆಲಸ ಮಾಡಬೇಕೆಲ್ಲರೂ ಅವಾಗ ಸೆಲೆಬ್ರೇಷನ್ ಜೋರಾಗಿರುತ್ತೆ ಇವಾಗ ನನಗೆ ಬರೋಕ್ಕೆ ಖುಷಿ ನನಗೆ ನನಗೆ ಈ ಸೆಲೆಬ್ರೇಷನ್ ಎಲ್ಲ ಅದ್ಭುತ ಅನಿಸುತ್ತೆ ಕರೆಕ್ಟ್ ಅಲ್ವಾ ಅದ್ರ ಜೊತೆಗೆ ನನಗೆ ಗೊತ್ತು ನೀವು ಈಗ ಇಲ್ಲಿ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀರಾ ಬಟ್ ದಸರಾ ಯುವ ಸಂಭ್ರಮ ಅದು ಇನಾಗ್ರೇಷನ್ ಈ ಪಂಚ ಎಲ್ಲ ಹಾಕೊಂಬಂದಿದ್ದೀನಿ ದೊಡ್ಡವರೆಲ್ಲ ಇದ್ದಾರೆ ನನ್ನ ಜವಾಬ್ದಾರಿ ಒಂದೆರಡು ವಿಷಯಗಳು ಹೇಳಲೇಬೇಕು ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ ಕಾಂಟ್ರಿಬ್ಯೂಷನ್ ಅಂತ ಯಾವಾಗಲೂ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಕಾಂಟ್ರಿಬ್ಯೂಟ್ ಮಾಡಬೇಕು ಅದು ದುಡ್ಡು ಕಾಸು ಆ ಥರ ಸಹಾಯ ಅಂತಲೂ ಅಲ್ಲ ತುಂಬ ನೋವಲ್ಲಿರೋರನ್ನ ತಪ್ಕೊಳ್ಳೋದು ಕೂಡ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ದಿನ ಬೆಳಗ್ಗೆ ಎದುರುಗಡೆ ಸಿಕ್ಕವ್ರನ್ನ ನೋಡಿ ನಗ್ತಿರಲ್ಲ ಆ ನಗು ತುಂಬ ಜನ ಜೀವನನ ಅವತ್ತಿನ ದಿನನ ಚೇಂಜ್ ಮಾಡೋ ಸಾಧ್ಯತೆಗಳಿರುತ್ತೆ ಅದು ಕೂಡ ಒಂದು ಕಾಂಟ್ರಿಬ್ಯೂಷನ್ ಆದರೆ ಅದು ಯಾವುದು ಹೇಳಿ ಮಾಡಿ ಫೋಟೋ ತೆಗೆಸ್ಕೊಂಡು ಮಾಡಬಾರ್ದಷ್ಟೇ ಬಸವಣ್ಣವ್ರದ್ದೊಂದು ವಚನ ಇದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣವಿದ್ದಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ
ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಬಡವರಾಸ್ಕಲ್ ಸಿನಿಮಾನ ನಾನಾ ಕಾರಣಗಳಿಗೆ ನಾನೇ ನಿರ್ಮಾಣ ಮಾಡಬೇಕಾಗಿ ಬಂತು ತುಂಬಾ ಒಳ್ಳೆ ಪ್ರತಿಭೆಗಳನ್ನ ಇಟ್ಕೊಂಡು ತುಂಬಾ ಕಷ್ಟಪಟ್ಟು ರಿಸ್ಕ್ ತಗೊಂಡು ನಿರ್ಮಾಣ ಮಾಡಿದೆ ತುಂಬಾ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ವಿ ಕೂಡಿಕೊಂಡ ಕೂಡಲ ಸಂಗಮದೇವ ಯಾರ ರೂಪದಲ್ಲಿ ಗೊತ್ತಾ ನಿಮ್ಮ ರೂಪದಲ್ಲಿ ಅಭಿಮಾನಿಗಳ ರೂಪದಲ್ಲಿ ನೀವು ಅವತ್ತು ಆ ಸಿನಿಮಾನ ಕೈ ಹಿಡಿದಿದ್ದು ಇಡಿ ಕರ್ನಾಟಕ ರಾಜ್ಯ ಸುತ್ತ ಎಲ್ಲೋದ್ರೂ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸಿದ್ರಿ ಥಿಯೇಟರ್ ಗೆ ಫ್ಯಾಮಿಲಿ ಸಮೇತ ನುಗ್ಗಿ ನೋಡಿದ್ರಿಂದ್ರೆ ಇವತ್ತು ನಾನು ಪ್ರತಿ ವರ್ಷ ಹೊಸಬರಿಗೆ ಎರಡು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದೀನಿ ಅದು ನಾನು ವಾಪಸ್ಸು ನಿಮಗೆ ಕೊಡೋ ಗಿಫ್ಟ್ ಅದು ನೀವು ಕೊಟ್ಟಿದ್ದನ್ನು ಅದು ನನ್ನ ಇಂಡಸ್ಟ್ರಿಗೆ ನನ್ನ ಕನ್ನಡ ಚಿತ್ರರಂಗಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಅದು ಆಸಕ್ತಿ ಕೊಟ್ಟಿದ್ದು ನೀವೇನೆ ಅಂಡ್ ಇನ್ನೊಬ್ಬರು ಮಾತನ್ನು ನೆನಪಿಸ್ಕೊಳ್ಳಬೇಕು ಯಾಕೆಂದರೆ ಮಾನಸ ಗಂಗೋತ್ರಿಯಲ್ಲಿ ಇದ್ದೀವಿ ಯೂನಿವರ್ಸಿಟಿಯಲ್ಲಿ ಇದ್ದೀವಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರನ್ನ ನೆನಪಿಸ್ಕೊಳ್ಳಬೇಕಿಲ್ಲಿ ಅವ್ರದ್ದೊಂದು ಅದ್ಭುತ ಮಾತಿದೆ ಇವತ್ತಿಗೆ ಅದನ್ನು ನೀವು ತುಂಬ ಚೆನ್ನಾಗಿ ಅಡಪ್ ಪಡ್ಕೋಬೇಕು ನಿರಂಕುಶ ಮತಿಗಳಾಗಿ ಅಂತ ಹೇಳ್ತಾರೆ ಕುವೆಂಪು ಅವರು ಅಂಕುಶ ಅಂದರೆ ಗೊತ್ತಲ್ವ ಆನೆ ಹಿಂದೆ ಆನೆನಾ ಕಂಟ್ರೋಲ್ ಮಾಡೋಕ್ಕಿರೋ ಅಂಕುಶ ಮಾವುತ ಕೂತಿರ್ತಾನೆ ಆನೆ ಮಾವುತ ಹೇಳ್ದಂಗೆ ಕೇಳುತ್ತೆ ಹಂಗೆ ಇವತ್ತು ನಮಗೆ ತುಂಬ ಜನ ತುಂಬ ಅಂಕುಶಗಳನ್ನ ಇಟ್ಕೊಂಡು ನಮ್ಮನ್ನು ರೂಲ್ ಮಾಡ್ತಾ ಇದ್ದಾರೆ ನಮ್ಮನ್ನ ಮೊಬೈಲ್ ರೂಲ್ ಮಾಡ್ತಾ ಇದೆ ಆ ಮೊಬೈಲಲ್ಲಿ ಬಂದಿದ್ದ ವಿಷಯಗಳನ್ನೆಲ್ಲ ಇಮಿಡಿಯೇಟಾಗಿ ಯೋಚನೆನೂ ಮಾಡದೆ ಪೋಸ್ಟ್ಗಳು ಮಾಡ್ತೀವಿ ಯೋಚನೆನೂ ಮಾಡದೆ ಅದನ್ನು ತೊಗೊಂಬಿಡ್ತೀವಿ ಯಾರೋ ಏನೋ ಫೀಡ್ ಮಾಡಿದ್ದು ಎಲ್ಲದೂ ನಾವು ತೊಗೊತಾ ಇರ್ತೀವಿ ಅದಕ್ಕೆ ತಕ್ಕಂಗೆ ರಿಯಾಕ್ಟ್ ಮಾಡ್ತಾ ಇರ್ತೀವಿ ಅದನ್ನು ನಿಲ್ಲಿಸ್ಬೇಕು ಯಾವಾಗಲೂ ಒಂದು ಇಂಡಿಪೆಂಡೆಂಟ್ ಥಾಟ್ ಪ್ರೊಸೆಸ್ ಬೆಳೆಸ್ಕೋಬೇಕು ಅದನ್ನೇ ಕುವೆಂಪು ಅವರು ಹೇಳಿದ್ದು ನಿರಂಕುಶ ಮತಿಗಳಾಗಿ ಅಂತ ಇಂಡಿಪೆಂಡೆಂಟ್ ಥಾಟ್ ಪ್ರೊಸೆಸ್ ಇರಬೇಕು ಪ್ರತಿಯೊಂದನ್ನು ಯೋಚನೆ ಮಾಡಬೇಕು ಯಾವಾಗ ಈಗ ನೋಡಿ ಈ ಸಂಭ್ರಮ ಎಷ್ಟು ಚೆನ್ನಾಗಿದೆ ಈ ಹಬ್ಬಗಳಿರ್ಬೇಕಾ ಯಾವಾಗಲೂ ಗಲಾಟೆ ಇರಬೇಕಾ ಹಬ್ಬ ಇರಬೇಕಲ್ವಾ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಇರಬೇಕಲ್ವಾ ನಿಮ್ಮ ಫ್ರೆಂಡ್ಸ್ ಜೊತೆ ಜಗಳಾಡ್ದ ಖುಷಿಯಾಗಿರ್ತೀರಾ ಪಾರ್ಟಿ ಮಾಡ್ದ ಖುಷಿಯಾಗಿರ್ತೀರಾ ಯಾವಾಗಲೂ ಅಷ್ಟೇ ನಮ್ಮ ಸುತ್ತಮುತ್ತ ಪರಿಸರ ಯಾವಾಗಲೂ ಹಂಗೆ ಇರಬೇಕು ಜಾತಿ ಮತ ಧರ್ಮ ಎಲ್ಲ ಮೀರಿ ನಿಂತು ಲೈಫ್ನ ಸೆಲೆಬ್ರೇಟ್ ಮಾಡಬೇಕು ದೇಶನ ಕಟ್ಟಬೇಕು ನಾಡನ್ನ ಕಟ್ಟಬೇಕು ನಾಡಹಬ್ಬ ದಸರಾನ ಹಿಟ್ಟೊಡಿಬೇಕು ಕರೆಕ್ಟ್ ಅಲ್ವಾ ಸೊ ಇಷ್ಟೇ ಮೂರೇ ವಿಷಯ ಇವತ್ತು ನಾನು ಹೇಳಬೇಕು ಅಂದ್ಕೊಂಡಿದ್ದು ವಿವೇಕಾನಂದರದು ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿಗಳು ಎರಡನೇದು ಮಾಡುವ ನೀಡುವ ನಿಜಗುಣವಿದ್ದಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಮೂರನೇದು ನಿರಂಕುಶ ಮತಿಗಳಾಗಿ ಓಕೆನಾ ಇವಾಗ ಆಯಿತು ವಿಷಯಕ್ಕೆ ಬಂದ್ಬಿಡ್ತೀನಿ ಚಿತ್ರದುರ್ಗ ಸಿನಿಮಾ ರಿಲೀಸ್ ಆಗಿದೆ ಥಿಯೇಟ್ರಲ್ಲಿ ನೋಡಿದ್ರ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ರೆಸ್ಪಾನ್ಸ್ ಒನ್ಸ್ ಅಗೇನ್ ಫ್ಯಾಮಿಲಿ ಎಂಟರ್ಟೈನರ್ ಹೋಗಿ ನೋಡಿ ಹಾಗೆ ಅಕ್ಟೋಬರ್ 21ಕ್ಕೆ ಹೆಡ್ಬುಷ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ನನ್ನ